ಎಲ್ಲರನ್ನ ಕಾಪಾಡ್ತಾನೆ ಬಟ್ ನಂಬಿಗಸ್ತರ ಮೇಲೆ ಒಂದು ಸ್ಪೆಷಲ್ ಕೇರ್ ಇರ್ತದೆ ಅಂತ ಬೈಬಲ್ ಹೇಳ್ತಾ ನೋಡಿ ಎಲ್ಲರನ್ನ ಆಶೀರ್ವಾದ ಮಾಡ್ತಾನೆ ಬಟ್ ನಂಬಿಗಸ್ತರನಿಗೆ ತುಂಬಿ ತುಳುಕುವಂತೆ ಮಾಡ್ತಾನೆ ಯಾಕಂದ್ರೆ ಯೇಸು ಸಹ ಹೇಳಿದ್ರು ಏನು ಹೇಳಿದ್ರು ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿರುವವನಿಗೆ ಹೆಚ್ಚಿನ ಮೇಲೆ ಅಧಿಕಾರಿಯಾಗಿ ಇಡು ದ ಪ್ರಿನ್ಸಿಪಲ್ ಅಂತ ಒಂದು ನಿಯಮ ದೇವರು ಹೇಳ್ತಾನೆ ಕಿಂಗ್ಡಮ್ ಪ್ರಿನ್ಸಿಪಲ್ ಅಂತ ಅದು ಕರೀತಾರೆ ಯಾರು ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿದ್ದಾನೋ ಅವನಿಗೆ ಹೆಚ್ಚಿನ ಮೇಲೆ ಅಧಿಕಾರಿಯಾಗಿ ಹೆಚ್ಚಿನ ಆಶೀರ್ವಾದಕ್ಕೆ ದೇವರು ನಡೆಸ್ತಾನಂತೆ ಆಮೆನ್ ಒಂದು ವೇಳೆ ನೀವು ದಶಮಭಾಗ ಕೊಟ್ಟರು ಸಹ ತಾತ್ಕಾಲಿಕವಾಗಿ ಏನು ಕಾಣದೇ ಇದ್ರೂ ಸಹ ನೀವು ದೃಢ ಮನಸ್ಸುಳ್ಳವರಾಗಿರಿ ದೇವರ ವಾಕ್ಯ ಸುಳ್ಳಾಗಲ್ಲ ತಕ್ಕ ಸಮಯದಲ್ಲಿ ನೆರವೇರುತ್ತದೆ ಸಡನ್ ಆಗಿ ದೇವರು ನಿಮಗೆ ಮಾರ್ಗ ತರೀತಾನೆ ಹಾಲೆಲೂ ಹೇಳ್ತೀರಾ ಆತ ನಂಬಿ ಒಬ್ಬರು ಕೆಟ್ಟು ಹೋಗಿದ್ದಿಲ್ಲ ಒಬ್ಬರು ಅವಮಾನ ಪಟ್ಟಿದ್ದಿಲ್ಲ ಆಮೆನ್ ಆತನ ವಾಕ್ಯ ಎಂದಿಗೂ ಸುಳ್ಳಾಗಲ್ಲ ನಂಬಿಗಸ್ತರ ಮೇಲೆ ಯಹೋವನ ಕಣ್ಣುಗಳು ಸ್ಪೆಷಲ್ ವೇ ಇದೆ ಆ ಸ್ಪೆಷಲ್ ಲಿಸ್ಟಲ್ಲಿ ಬನ್ನಿರಿ ಟ್ರೈನಲ್ಲಿ ಮೂರು ಕಂಪಾರ್ಟ್ಮೆಂಟ್ ಇದಲ್ಲ ಆರ್ಡಿನರಿ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸಲ್ಲಿ ಒಂದು ಭಾಳ ಸೇಫ್ಟಿ ಎ ಸಿ ಖುಷಿ ಇರ್ತದೆ ನೋಡಿ ಗೌರ್ಮೆಂಟ್ ನೌಕರಿ ಇಳಿಸಿದಾಗ ಮೂರು ಥರ ಇದೆ ಅಂತ ಹೇಳಿ ಫಸ್ಟ್ ಕ್ಲಾಸ್ ಆಫೀಸರ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಆಫೀಸರ್ ಅನ್ನೋದು ಗೊತ್ತಿಲ್ಲ ನನಗೆ ಥರ್ಡ್ ಕ್ಲಾಸ್ ತಪ್ಪ ಪದ ಬೇರೆ ಅದಕ್ಕೇನು ಪದ ಇದೆ ಎ ಬಿ ಸಿ ಡಿ ಗ್ರೂಪ್ ಅಂತಲೇ ಇದ್ದಾವೆ ಸೊ ನಾನು ಹೇಳ್ತೀನಿ ಅಂದರೆ ಚರ್ಚಲ್ಲಿ ಸಗ ಎಲ್ಲ ಕೇಳಿ ಚರ್ಚಲ್ಲಿ ಸಗ ಅಪ್ಪ ನಂಬಿಗಸ್ತರು ಇದ್ದಾರೆ ಕುರಿತಂತಲ್ಲಿ ಇಲ್ಲದೂ ಇದ್ದಾರೆ ನಂಬಿಗಸ್ತರು ಇದ್ದಾರೆ ದೇವರ ಕಣ್ಣುಗಳು ನಂಬಿಗಸ್ತರ ಮೇಲಿದೆ ಹೆಸರು ಆಮೇನಂತೀರಿ ಸೊ ನಿಮ್ಮ ಲೈಫಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಏನು ಗೊತ್ತಾ ದೇವರು ನಮಗೆ ಟೆಸ್ಟ್ ಮಾಡುವುದೇ ಹಣದಲ್ಲಿ ಕೆಲವರು ಹೇಳ್ತಾರೆ ಅಣ್ಣ ನಾನು ಪಾಪ ಮಾಡೋಕ್ಕೆ ಭಾಳ ಚಾನ್ಸ್ ಸಿಕ್ತು ನಾನು ಮಾಡಿಲ್ಲ ನೋಡೋಣ ಓಕೆ ನೋ ಪ್ರಾಬ್ಲಮ್ ಒಳ್ಳೇದೇ ಅದು ಆದರೆ ಹಣ ವಿಷಯದಲ್ಲಿ ನೀವೆಷ್ಟು ನಂಬಿಗಸ್ತರಾಗಿದ್ದೀರಿ ಅಂತ ದೇವರು ನೋಡ್ತಾನೆ ಯಾಕೆ ಮಲಾಖಿ ಮೂರು ಹತ್ತಲ್ಲಿ ಹೇಳ್ತಾನೆ ನನ್ನ ಆಲಯಕ್ಕೆ ನೀವು ದಶಮಭಾಗ ತಂದು ಕೊಡುವಾಗ ನಾನೇನು ಮಾಡ್ತೀನಿ ಅಂತ ದೇವರು ಹೇಳ್ತಾನೆ ಬಾಗಿಲು ತೆರೀತೀನಿ ಆಕಾಶದ ಬಾಗಿಲು ತೆರೆದು ಹೆಂಗೆ ಮಾಡ್ತೀನಿ ಸ್ಥಳ ಇಡಿಲಾರದ ಸುವರಗಳನ್ನು ಸುರಿಸ್ತೀನಿ ಅಂದರೆ ನಿಮಗೆ ತುಂಬಿ ಸುರಿಸುವ ಜಾಗಕ್ಕೆ ಹೋಗಕ್ಕೆ ಇದು ಬೇಸಿಕ್ ಸಿದ್ಧಾಂತ ಫಸ್ಟ್ ಸ್ಟೆಪ್ ಹಲಲ್ಲೂ ಹೇಳ್ತೀರಾ ನೋಡಿ ನಿಮ್ಮ ಸಾಮರ್ಥ್ಯ ನಿಮ್ಮ ಬುದ್ಧಿ ಬಲ ಇದರಿಂದ ನೀವು ದುಡಿಯೋದು ಬೇರೆ ಬಟ್ ದೇವರ ದಯೆಯಿಂದ ಬರುವುದು ಬೇರೆ ಅದು ನಿಮಗೆ ಅರ್ಥ ಆಗಲ್ಲ ಅವು ನಮಗೆಲ್ಲರೂ ಹುಟ್ಟುವಾಗಲೇ ದೇವರು ಒಂದು ಸಾಮರ್ಥ್ಯ ಕೊಟ್ಟಿದ್ದಾನೆ ರಕ್ಷಣೆ ಹೊಂದಿದ ಮೇಲೆ ಸಹ ಒಂದು ಕೃಪೆಗಳು ಕೊಟ್ಟಿದ್ದಾನೆ ಅದರಿಂದ ನೀವು ದುಡಿದು ಓಕೆ ಅದು ಒಂದು ಲೆವೆಲ್ ಸಮ ಆದರೆ ದೇವರ ದಯೆಯಿಂದ ಶ್ರೀಮಂತರಾಗ್ತಾರೆ ನೋಡು ಅದು ಗ್ರೇಟ್ ಅದು ಮೂರ್ತಗಾಯಿ ಎಸ್ತರ್ ಏನಾದರೂ ದೇವರ ದಯೆ 127 ದೇಶಕ್ಕೆ ರಾಣಿ ಆಗ್ಬಿಟ್ಲು ಮೈ ಗುಡ್ನೆಸ್ ಯೋಸೇಪು ಜೈಲಲ್ಲಿ ಇದ್ದವು ಏನೂ ಇಲ್ಲ ಇಡೀ ದೇಶಕ್ಕೆ ಶ್ರೀಮಂತನು ಅವನೇ ಎಲ್ಲ ದೇಶ ಅವನ ಕೈಯಲ್ಲಿ ಯಹೋವನೇ ದಯೆ ದಾನಿಯೇಲು ಕೈದಿ ದೇವರ ದಯೆ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ಬಿಟ ನೋಡಿ ದೇವರ ದಯೆ ದಾವಿದನ್ ಹೇಳ್ತಾನೆ ಯಹೋವನ ಕರುಣೆ ನನ್ನ ದೊಡ್ಡವನಾಗಿ ಮಾಡುತ್ತದೆ ನನ್ನ ಸಾಮರ್ಥ್ಯ ಬುದ್ಧಿ ಬಲ ಅಲ್ಲ ಯಹೋವನ ಕರುಣೆ ದಯೆ ನನ್ನ ಮೇಲಿದೆ ದಟ್ ಮೇಕ್ಸ್ ಮೀ ಗ್ರೇಟ್ ಅಂತ ಹೇಳ್ತಾನೆ ನೋಡಿ ನೀವೆಲ್ಲರೂ ನಾನು ನೀವೆಲ್ಲರೂ ನಮ್ಮ ಸಾಮರ್ಥ್ಯದಿಂದ ನಾವು ಯಾವ ಮಟ್ಟಕ್ಕೆ ಬರ್ತೀವೋ ಅದು ಬರ್ತೀವಿ ಅದು ಎಲ್ಲರೂ ಬರ್ತಾರೆ ಲೋಕದಲ್ಲಿ ನೀವು ಬರ್ತೀವಿ ನೋ ಪ್ರಾಬ್ಲಮ್ ಆದರೆ ಯಹೋವನ ದಯೆ ನಿನ್ನ ಮೇಲೆ ಇರಬೇಕು ಅದು ಲಿಫ್ಟಪ್ ಮಾಡುತ್ತೆ ನೋಡಿ ಮೈ ಗುಡ್ನೆಸ್ ಹಾಲೆಲ್ಲೂ ಹೇಳ್ತೀರಾ ಒಂದ್ಸಾರಿ ಬೆನ್ನಿನ ಹೇಳಿದರು ನಾನು ನಿಮ್ಗೆ ಹೇಳಿದೆ ಒಂದು ಸಾರಿ ಒಂದು ಶೂ ಅಂಗಡಿಯಲ್ಲಿ ಹೋಗಿ ಶೂ ತಗೊಂಡ್ರು ಅವ್ರನ್ನ ತಗೊಂಡ್ರೆ ಸುಮ್ಮನೆ ಭಾಳ ಲಕ್ಷಗಟ್ಟಲೆ ಇರುವ ದುಡ್ಡು ತಾಕಿ ತಗೊಳ್ತಾರೆ ಯಾಕಂದರೆ ಅವ್ರು ಆ ಮೆಟ್ಟಕ್ಕೆ ಬೆಳೆದಿದ್ದಾರೆ ಕರೆಕ್ಟಾ ಒಂದು ಮುಸ್ಲಿಮ್ಸ್ ಅಂಗಡಿ ಅಂತೆ ಇವ್ರು ನೋಡಿದ ಕೂಡಲೇ ಬಿಲ್ ತೊಗೊಂಡಿಲ್ಲ ಸರ್ ನಿಮ್ಮ ನೋಡಿದ ಕೂಡಲೇ ನಿಮಗೆ ಫ್ರೀಯಾಗಿ ಕೊಡ್ಬೇಕಂತ ಅನಿಸುತ್ತೆ ಸರ್ ಯಾಕಂತಲೇ ಗೊತ್ತಿಲ್ಲ ಅಂತಾರೆ ಅವ್ರು ಕೇಳಿದ್ರೆ ಹತ್ರ ಹೋಗಿ ಯಾಕೆ ಎಲ್ಲರ ಕಂಡು ಕೊಡ್ತೀರಾ ಇಲ್ಲ ಸರ್ ನಿಮ್ಮ ನೋಡಿದ ಕೂಡಲೇ ನಿಮ್ಮ ಹತ್ರ ಹಣ ತೊಗೊಳಕ್ಕೆ ಮನಸ್ಸೇ ಬರಲ್ಲ ಸರ್ ಅವ್ರು ಹೇಳ್ತಾರೆ ಇದು ನನ್ನ ಮೇಲಿರೋ ದೇವರ ದಯೆ ಅಂತಾರೆ ಈಸ್ ಅ ಗ್ರೇಸ್ ಆಫ್ ಗಾಡ್ ಅನಾಯಿಂಟಿಂಗ್ ಆಫ್ ಗಾಡ್ ಅಂತ ಹೇಳ್ತಾರೆ ಅಲ್ಲಿ ಹೇಳ್ತೀರಾ ಆಮೇನಂತೀರಾ ಆ ದೇವರ ಕರುಣೆ ಕೃಪೆ ನಮ್ಮ ಮೇಲೆ ಇದ್ದರೆ ನಾವು ಎಷ್ಟು ಎತ್ತರ ಹೋಗ್ತೇವೆ ಎತ್ತರ ಹೋಗ್ತೇವೆ ಅದಕ್ಕೆ ಅವನು ಹೇಳ್ತಾನೆ ನೋಡಿ ನನಗೆ ನೀವು ನಂಬಿಗಸ್ತರಾಗಿದ್ದರೆ ಕರೆಕ್ಟಾ ಅಪ್ಪ ನಂಬಿಗಸ್ತರಕ್ಕೆ ದೇವರು ಅಲ್ಲೇ ಬಿಟ್ಬಿಡ್ತಾನೆ ಒಂದು ಮಿತಿಯಲ್ಲಿ ಅಷ್ಟೇ ಬಿಟ್ಬಿಡ್ತಾನೆ ಅವರಲ್ಲೇ ಒದ್ದಾಟ ಮಾಡಿ ಸತ್ತು ಹೋಗ್ಬಿಡ್ತಾರೆ ಬಟ್ ನಂಬಿಗಸ್ತರು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬರ್ತಾ ಇರ್ತಾರೆ ಆಶೀರ್ವಾದ ಪೂರ್ಣನಾಗುವನು ತುಂಬಿ ತುಳುಕು ನೋಡಿ ನಮ್ಮ ಚರ್ಚ್ನವರು ಆ ಜಾಗಕ್ಕೆ ಹೋಗಿ ಇದು ಬೇಸಿಕ್ ಪ್ರಿನ್ಸಿಪಲ್ ಈ ಥರ ಇದು ಕಲ್ತಿಲ್ಲ ಅಂದರೆ ನೀವು ಇಷ್ಟು ದಿನ ಪಾಠ ಕೇಳಿನೂ ವೇಸ್ಟ್ ಆಗ್ಬಿಡುತ್ತೆ ರಾತ್ರಿ ಎಲ್ಲ ರಾಮ ಸೀತಾ ಏನಾಗಬೇಕಂತ ಕೇಳಿ ಆಮೇಲೆ ಬೆಳಗ್ಗೆ ಇದು ಚಿಕ್ಕಪ್ಪ ಆಗಬೇಕಂದ್ರಲ್ಲ ಆ ಥರ ಕತೆ ಆಗ್ಬಿಡುತ್ತೆ ಸೊ ಬೇಸಿಕ್ ನಿಮ್ಮ ಲೈಫಲ್ಲಿ ಒಂದು ಸಿದ್ಧಾಂತ ಮಾಡಿ ಇದು ದೇವರು ಹೇಳಿದ್ದು ನಾನು ದೇವರಿಗೆ ಗಣಪಡಿಸ್ತೀನಿ ಅಂತ
ಆತನ ಮಾತನ್ನು ಕೇಳುವಾಗ ನಾವು ಗಣಪಡಿಸ್ತೀವಿ ಅಂತ ದೇವರಿಗೆ ಹಲ್ಲೆಲೂಯಾ ಈಗ ನಾನು ಹೇಳ್ತೇನೆ ಏನಂತ ಬಾರಸಿ ಪ್ರಜೋಲ್ಸ್ ಎಕ್ಸಾಂಪಲ್ ಹೇಳ್ತೇನೆ ಇದನ್ನು ತೆಗೆದು ಆ ಕಡೆ ಇಡಪ್ಪ ಅಂತ ನೀವು ಮಾತು ಕೇಳ್ತಿ ಈಗ ಕೇಳದೆ ಇರೋದು ನಾನು ಹೇಳುವಾಗ ನೀವು ತಿರುಗಿಸ್ಕೊಂಡು ಹೋಗ್ಬೇಕು ಮಾತು ಕೇಳಿದೆ ಈಗ ತೆಗೆದಿಡಪ್ಪ ನೀನು ಹಂಗೆ ಹೋಗು ಈಗ ನನಗೆ ಗೌರವ ಪಡಿಸಿದಾನ ಗೌರವ ಪಡಿಸ್ತಿದ್ದಾರೆ ಅವರು ನನ್ನ ಮಾತಿಗೆ ಅವರು ಮಾಡ್ತಾ ಇಲ್ಲದ್ರೆ ನನಗೆ ಏನು ಮಾಡ್ತಾರೆ ಅದು ನೆಗ್ಲೆಕ್ಟ್ ಮಾಡ್ತಾರೆ ನನಗೆ ಅಗೌರವ ಪಡಿಸ್ತಿದ್ದಾರೆ ನಾನು ಹೇಳೋ ಮಾತಿಗೆ ಅವ್ರು ಮಾಡಿದರೆ ನನಗೆ ಗೌರವ ಪಡಿಸಿದಂಗೆ ಆಯ್ತು ತಾನೆ ದೇವರು ಹೇಳಿದ ನೀವು ಮಾಡುವಾಗ ನಾನು ಮಾಡುವಾಗ ಅವನಿಗೆ ಗೌರವ ಪಡಿಸಿದಂಗೆ ಆಯಿತು ಅವನು ಹೇಳ್ತಾನೆ ನನ್ನ ಸನ್ಮಾನ ಮಾಡುವವರಿಗೆ ನಾನು ಸನ್ಮಾನ ಮಾಡ್ತೇನೆ ನನ್ನ ತಿರಸ್ಕಾರ ಮಾಡುವರು ತಿರಸ್ಕರಿಸಲ್ಪಡುತ್ತಾರೆ ಓ ಮೈ ಗುಡ್ನೆಸ್ ಹಾಲೆಲ್ಲೂ ಹೇಳ್ತೀರಾ ಇದು ಬೇಸಿಕ್ ಪಾಠ ಕಲ್ತ್ಕೊಂಬಿಡಿ ನಿಮ್ಮ ಲೈಫಲ್ಲಿ ನಿಮ್ಮ ಮೇಲೆ ಬರಬೇಕಂದ್ರೆ ಆಮೇನ್ ಓಕೆ ಎದ್ದು ನಿಂತ್ಕೊಳ್ಳೋಣ ಒಂದು ಹಾಡನ್ನು ಹಾಡುವಾಗ ದೇವರಿಗೆ ನಮ್ಮ ದಸಂಭಾಗ ಆಗ್ಬೋದು ಕಾಣಿಕೆ